ಹಾಯ್ ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ವ್ಲಾಗ್ ಯಾವುದಪ್ಪ ಅಂದರೆ, ಲಾಸ್ಟ್ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಒಂಥರ 3 ಡೇಸ್ ವ್ಲಾಗ್ ಅಂತ ಹೇಳ್ಬೋದು. ಜೊತೆಗೆ ತುಂಬ ದಿನ ಆಗಿತ್ತು ವ್ಲಾಗು ಕೂಡ ಹಾಕಿದೆ, ಸುಮಾರು ಟೈಮ್ ತೊಗೊಂಡೆ. ಬಟ್ ಎಷ್ಟೋ ಜನಕ್ಕೆ ಗೊತ್ತಾಗಿದ್ದೆ ನಾನು ಯಾಕೆ ವ್ಲಾಗ್ ಹಾಕಿಲ್ಲ ಅಂತ. ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಇದು ಬಂದು ಸ್ಯಾಟರ್ಡೇ ನೈಟ್ ಸುಮಾರು ಅಮ್ಮ ಮನೆಗೆ ನಾನು ಬಂದಿದ್ದು. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು, ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದು ತಿಂದು ಎಲ್ಲ ಆದಮೇಲೆ ಮಕ್ಕಳಿಗೆ ಆಟ ಆಡೋದಕ್ಕೆ ಈಗ ಸಮ್ಮರ್ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ ಮಕ್ಕಳು. ಮತ್ತು ಬೇರೆ ಯಾವುದೋ ಆ್ಯಕ್ಟಿವಿಟೀಸ್ ಹಾಕೋ ಅಂಥ ಪ್ಲ್ಯಾನಿಂಗ್ ಕೂಡ ನಮಗೆ ಇರಲಿಲ್ಲ. ಸ್ವಲ್ಪ ಊರಿಗೆಲ್ಲ ಹೋಗೋ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಅಲ್ಲಿವರೆಗೂ ಮಕ್ಕಳಿಗೆ ಬೇಜಾರಾಗ್ತಾ ಇರತ್ತೆ, ಬರೀ ಕೂತ್ಕೊಂಡು ಏನಾದರೂ ಅವರು ಬರೆಯೋಂಥದ್ದು ಓದೋವಂಥದ್ದು ಅಥವಾ ಏನೋ ಅವ್ರಿಗೆ ಚೌಕ ಬಾರ ಬರೀ ಇದೇ ಆಗೋಗ್ಬಿಟ್ಟಿತ್ತು. ಅದು ಬಿಟ್ಟು ಬೇರೆ ಯಾವುದು ಕೂಡ ಅವ್ರಿಗೆ ಆಟ ಅನ್ನೋದು ಇರಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಏನಾದರೂ ಕ್ಯಾರಮ್ ಬೋರ್ಡ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಅಮ್ಮ ನಾವಿಬ್ಬರು ಬ್ಯಾಂಗಲ್ ಶಾಪಿಗೆ ಬಂದ್ವಿ. ಬಟ್ ಇಲ್ಲಿ ಮಕ್ಕಳು ಕ್ಯಾರಮ್ ಬೋರ್ಡ್ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಅಮ್ಮನಿಗೆ ಹೇರ್ ಸ್ಟೈಲ್ದು ಒಂದು ಬನ್ಸ್ ಟೈಪ್ ಥರ ಇದೆಲ್ಲ ಸಿಗುತ್ತಲ್ಲ ರೆಡಿಮೇಡ್ ಈ ಥರದ್ದೆಲ್ಲ, ಇದನ್ನ ನೋಡ್ತಾ ಕೂತ್ಕೊಂಡ್ವಿ. ಅಂದರೆ ಚೆನ್ನಾಗಿತ್ತು, ಫಸ್ಟ್ ಯಾವುದೋ ಒಂದು ನೋಡಿದ್ವಿ ಚೆನ್ನಾಗಿತ್ತು. ಹಾಗಾಗಿ ಅಮ್ಮನಿಗೆ, ಅಮ್ಮ ನೋಡು ಕೆಲವೊಂದು ನೀನು ಕೂಡ, ನಿಂಗೆ ಯಾವುದಾದ್ರೂ ಸೆಟ್ ಆದರೆ ತೊಗೊಳ್ಳಂತೆ. ಅಮ್ಮ ಜಾಸ್ತಿ ಗಂಟು ಥರ ಹಾಕೋಗ್ತಾ ಇದ್ದಾರೆ, ಯಾವ್ದಾದ್ರು ಫಂಕ್ಷನ್ಸ್ಗೆನಾದರೂ ನೈಟ್ ಹೋಗಬೇಕು ಅಂದರೆ ಜಸ್ಟ್ ಒಂದು ಗಂಟು ಟೈಪ್ ಹಾಕ್ತಿರ್ತಾರೆ, ಆ ಥರ ಗಂಟು ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಇದೊಂದು ರಬ್ಬರ್ ಬೆಂಡ್ ಟೈಪಲ್ಲಿ ಇತ್ತು. ವೆರೈಟಿ ತುಂಬ ವೆರೈಟೀಸು ಕೂಡ ಇತ್ತು ನೋಡೋದಕ್ಕೆ. ನೋಡೋಣ, ಟ್ರೈ ಮಾಡುಮ್ಮ ಅಂತ ಹೇಳಿ ಅಮ್ಮನಿಗೆ ಟ್ರೈ ಮಾಡಿಸ್ತಾ ಇದ್ದೆ. ಬಟ್ ಇದು ಒಂದೇ ಅಮ್ಮನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು ಅಂತ ಅಂದರೆ ಇನ್ಯಾವುದು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅದು ನೀಟಾಗಿ ಕೂರ್ತಾ ಇರಲಿಲ್ಲ. ಇದು ಬಂದು ಒಂಥರ ಕ್ಲಿಬ್ ಟೈಪ್ ಥರನೂ ಕೂಡ ಇತ್ತು, ಇನ್ನೊಂದು ಒಂದು ರಬ್ಬರ್ ಬೆಂಡ್ ಟೈಪಲ್ಲೂ ಕೂಡ ಇತ್ತು. ಹೀಗೆ ಇದನ್ನು ನೋಡ್ತಾ ಇದ್ವಿ. ನಾವು ಬಂದಿದ್ದು ಆಲ್ರೆಡಿ ಹೇಳಿದಾಗೆ ಮಕ್ಕಳಿಗೆ ಒಂದು ಟೈಮ್ ಪಾಸ್ ಆಗೋದಕ್ಕೆ, ಏನಾದರೂ ಒಂದು ಆಟ ಆಡೋದಕ್ಕೆ, ಮನೆ ಒಳಗಡೆ ಇಂಡೋರ್ ಗೇಮ್ ಏನು ಆಡ್ಬೋದು ಅಂಥದಕ್ಕೆ ಏನಾದರೂ ಒಂದು ನೋಡೋಣ ಅಂತ. ಇನ್ನು ಲೂಡೋ ಎಲ್ಲ ಅವೆಲ್ಲ ಮಾಮೂಲಿ ಮನೇಲಿ ಇದ್ದೇ ಇತ್ತು. ಲೂಡೋ ಇತ್ತು, ಜೊತೆಗೆ ಅವರು ಚೌಕಾಬಾರ ಅಮ್ಮನ ಜೊತೆ ಆಡೋದು, ಹಳ್ಳಿಗುಳ್ಳಿ ಮನೆ ಇವೆಲ್ಲ ಕೂಡ ಇದ್ದಾವೆ ಮನೇಲಿ. ಜೊತೆಗೆ ಬ್ಯಾಡ್ಮಿಂಟನ್ ಎಲ್ಲ ಇದೆ. ಬಟ್ ಕ್ಯಾರಮ್ ಮಾತ್ರ ನಾನು ತೊಗೊಂಡಿರಲಿಲ್ಲ. ಈಗ ರೀಸೆಂಟಾಗಿ ಚಿಂಟಿಗೂ ಕೂಡ ಬ್ಯಾಟು ಬಾಲ್ ಎಲ್ಲನೂ ಕೊಡಿಸಿದೆ. ಕ್ಯಾರಮ್ ಬೋರ್ಡ್ ಯಾಕೋ ನಮಗೆ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ, ಹಂಗಾಗಿ ಅದೊಂದು ತೊಗೊಂಬಿಡೋಣ, ಆಲ್ಮೋಸ್ಟ್ ಎಲ್ಲ ಇದೆ, ಅದೊಂದಿಲ್ಲ ಅದು ತೊಗೊಂಬಿಡೋಣ ಅಂತ ಬಂದಿದ್ದೆ. ಬಟ್ ಬಂದಿದ್ದೇ ಯಾವುದು ನೋಡ್ತಾ ಇರೋದೆ ಯಾವುದು ಅಂತ. ಫೈನಲ್ಲಿ ಅಮ್ಮನಿಗೂ ಒಂದು ಹೇರ್ದು ನೋಡ್ತಾ ಇದ್ದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಒಂದು ತೊಗೊಂಡ್ವಿ, ತೊಗೊಂಡು ಕ್ಯಾರಮ್ ಬೋರ್ಡು ತೊಗೊಂಡು ಈಗ ಅಮ್ಮ ನಾವು ಇಬ್ಬರು ಕೂಡ ಹೊರಟ್ವಿ. ಇದು ಸ್ಯಾಟರ್ಡೇ ನೈಟ್. ಯಾವುದನ್ನೇ ಆದರೂ ಅಷ್ಟೇ, ಹೇಗೆ ಅಂತಂದರೆ ನಾವು ಅಂದ್ಕೊಳ್ಳೋದೇ ಒಂದಿರುತ್ತೆ ಅಥವಾ ನಾವು ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಏನೇನೋ ಪ್ಲ್ಯಾನಿಂಗ್ ಇರುತ್ತೆ. ಬಟ್ ಕೆಲವೊಂದು ನಾವು ಅಂದ್ಕೊಳ್ಳದೆ ನಮಗೆ ಕೊಡುವಂಥದ್ದು ದೇವರು ಅಂತ ಇರುತ್ತಲ್ಲ, ಹಾಗೆ ಇದು ಊಹೆ ಮಾಡೋಕ್ಕೂ ಆಗಿರಲಿಲ್ಲ. ನಾನು ಲಾಸ್ಟು ನಾನು ಒಂದು ಶಾರ್ಟ್ಸಲ್ಲಿ ಶೇರ್ ಮಾಡಿಕೊಂಡಿದ್ದೆ ನಿಮಗೆ ಆ ಒಂದು ವಿಚಾರನ. ಬಟ್ ಒಂಥರ ಖುಷಿ ಇದೆ, ಇಲ್ಲ ಒಂದು ಕಡೆ ಒಂಥರ ಏನೋ ಫೀಲಿಂಗ್ಸ್, ಅದು ಹೇಳ್ಕೊಳ್ಳೋದಕ್ಕೂ ಕಷ್ಟ. ಇದು ಬಂದು ಸಂಡೇ ಮಾರ್ನಿಂಗ್ ಮತ್ತು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ವ್ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಮಕ್ಕಳು ಕರ್ಕೊಂಡು ಪೂರ್ತಿ ವಾಕಿಂಗ್ ಅಂತ ಹೇಳಿ ಹೊರಡ್ತಾರೆ. ವಾಕಿಂಗ್ ಹೋಗಿ ವಾಕಿಂಗ್ ಮುಗಿಸ್ಕೊಂಬಂದರು. ನಾವು ರಾತ್ರಿ ಕ್ಯಾರಮ್ ಬೋರ್ಡ್ ತಂದಿದ್ದರಿಂದ ಸುಮಾರು 1 ಗಂಟೆವರೆಗೂ ಮಕ್ಕಳು ನಾವು ಎಲ್ಲರೂ ಕ್ಯಾರಮ್ ಆಡಿದ್ವಿ. ಆಮೇಲೆ ಮಲಗಿದ್ದು, ಹಂಗಾಗಿ ಹಂಗೆ ಬೆಳಗ್ಗೆ ಎದ್ದೊಳಕ್ಕಾಗಿಲ್ಲ. ಬರೀ ಮಕ್ಕಳು, ಅಮ್ಮ ಮಾತ್ರ ಹೋಗಿ ವಾಕಿಂಗ್ ಮಾಡ್ಕೊಂಬಂದು ಆನಂತರ ಚಿಂಟುಗೆ ಚೈತುಗೆ ಇಬ್ಬರಿಗೂ ಸ್ವಲ್ಪ ಹೊತ್ತು ಎಕ್ಸಸೈಸಲ್ಲಿ ಅಮ್ಮ ಕೂಡ ಮಾಡಿಸ್ತಾರೆ. ಎಲ್ಲ ಆದಮೇಲೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಬೇಡ, ಗಂಜಿ ಕುಡಿದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ರಾತ್ರಿನೇ ಅಮ್ಮ ಗಂಜಿ ಮಾಡಿ ಇಟ್ಟಿದ್ರು. ಹಾಗಾಗಿ ಅದಕ್ಕೆ ಇವಾಗ ಇಲ್ಲಿ ಮಜ್ಜಿಗೆ ಮಿಕ್ಸ್ ಮಾಡ್ತಿದ್ದಾರೆ. ಅಪ್ಪಂಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಯಾಕಂದರೆ ಅಪ್ಪ ಗಂಜಿಯೆಲ್ಲ ಅವರು ಇಷ್ಟಪಡೋದಿಲ್ಲ, ಅವ್ರಿಗೇನಿದ್ರು ಬ್ರೇಕ್ಫಾಸ್ಟ್ ಕಂಪಲ್ಸರಿ ಇರಲೇಬೇಕು. ಹಾಗಾಗಿ ಅಮ್ಮ ಇವಾಗ ಒಂದು ಕಡೆ ಗಂಜಿ ಮಾಡ್ತಾಯಿದ್ರು, ಇಲ್ಲಿ ಇವರು ಅದೇ ಕ್ಯಾರಮ್ ಬೋರ್ಡ್ ಇಟ್ಕೊಂಡೆ ಆಟ ಆಡೋದೇ ಆಗೋಗ್ಬಿಟ್ಟಿತ್ತು. ಫಸ್ಟ್ ಎತ್ತಿಟ್ರು ಏನಾದರೂ ಹೊಟ್ಟೆಗೆ ತೊಗೊಂಡ್ಮೇಲೆ ಆಮೇಲೆ ನೀವು ಮಾಡೋರಂತೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೋಡ್ಬೋದು ಅಮ್ಮ ರಾತ್ರಿನೇ ಗಂಜಿ ಮಾಡಿಟ್ಟು ಬೆಳಗ್ಗೆ ಇದು ಮಜ್ಜಿಗೆ ಮಿಕ್ಸ್ ಮಾಡಿ ಇಟ್ಟಿರೋವಂಥದ್ದು. ಇದಿಷ್ಟು ನಮ್ಮ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು ಸಂಡೇ ಮಾರ್ನಿಂಗ್ದು. ಗಂಜಿ ಗಂಜಿ ನಮ್ಮ ಅಪ್ಪ ಅವತ್ತು ಎಷ್ಟು ಚೆನ್ನಾಗಿ ಇಬ್ಬರಿಗೆ ಮಾತಾಡ್ಕೊಂಡು ವಾಕು ಮಾಡ್ಬಿಟ್ಟು, ಅದು 22 ರೌಂಡ್ ವಾಕು ಮಾತಾಡ್ಕೊಂಡೇನಿ ಬಂದು ಗಂಜಿನ ಕುಡ್ಕೊಂಡು. ಏನು ಕುತ್ಕೊಂಡು ಕುಡಿ ನಿಧಾನಕ್ಕೆ ಹೋಗಿ ಆಚೆ, ನಮ್ಮ ಆಚೆ ಹೋಗಿ ಕುಡಿ ಅನ್ಕೊಂಡು ಆಚೆ ಹೋಗಿ ಕುಡಿಯೋ ಪರವಾಗಿಲ್ಲ, ನಿಧಾನ ಕುಡಿ. ನೀನ್ ಕುಡಿಯಮ್ಮ, ಒಂದ್ ಕಡೆ ಚಿಕನ್ ಒಂದ್ ಕಡೆ ಗಂಜಿ, ಎರಡರಲ್ಲಿ ಯಾವ್ದು ಬೇಕು? ಫಸ್ಟ್ ಗಂಜಿ ಆಮೇಲೆ ಚಿಕನ್. ನಿಧಾನ, ನಾನ್ ನಿಧಾನಕ್ಕೆ ಆಚೆ ಓಡಾಡ್ಕೊಂಡು ಕುಡಿ, ಒಂದೇ ಸರಿ ಎತ್ಬೇಡ ಅಂತ ಎಷ್ಟು ಹೇಳಿದ್ರು ಅಷ್ಟು. ಅಪ್ಪ ಫುಲ್ ಡೀಪ್ ಮೊಬೈಲ್ ಅಲ್ಲಿ ಇದ್ದಾರೆ. ಹಾಯ್, 9:30.
ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಲ್ಟ್ ಮನೇಲಿ ಎಲ್ಲರಿಗೂ. ನಮ್ಮ ಅಪ್ಪಂಗೆ ಮಾತ್ರ ಕುಡಿಯಲ್ಲ, ಅಲ್ಲ ನಮ್ಮ ಅಕ್ಕ ಮಾತ್ರ ಕುಡಿಯಲ್ಲ, ನಮ್ಮ ಅಪ್ಪಂಗೆ ಮಾತ್ರ ಕುಡಿಯಲ್ಲ ಅಂತ ಇದ್ದೀನಿ. ನಮ್ಮ ಅಪ್ಪಂಗೆ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಮಾಲ್ಟ್. ಉಪ್ಪು ಕಮ್ಮಿ, ಉಪ್ಪೇ ಇಲ್ಲ. ಒಂಚೂರು ಹಾಕೋ, ನಾನು ಮಾಮೂಲಿ ರಾತ್ರಿ ಸ್ವಲ್ಪ ಹಾಕಿರ್ತೀನಿ, ಸಪ್ಪೆ ಆದ್ರೆ ಹಾಕೋಬೋದು, ಉಪ್ಪಾದ್ರೆ ಹಾಕೊಳಕ್ಕಾಗಲ್ಲ, ಅದಕ್ಕೆ ಸಪ್ಪಿನ ಹಾಕೊಂಡಿದ್ದೆ. ಒಂದು ಸ್ವಲ್ಪ ಪುಡಿ ಹಾಕೊಂಡ್ರೆ ಆಯ್ತು. ಉಪ್ಪಾದ್ರೆ ಎರಡು ಉಪ್ಪು ಹಾಕೊಂತಾರ, ಉಪ್ಪಾದ್ರೆ ಉಪ್ಪು ಕಡಿಮೆ ಮಾಡೋಕ್ಕಾಗಲ್ಲ ಅಷ್ಟೇ. ಹ್ಞೂ, ಅದನ್ನೇ ನಾನು ಹೇಳಿದ್ದು, ಸಪ್ಪೆ ಆದ್ರೆ ಹಾಕೋಬೋದು, ಉಪ್ಪಾದ್ರೆ ಹಾಕೊಳಕ್ಕಾಗಲ್ಲ. ಹಾಗೆ ಸಪ್ಪೆನೇ ಕುಡಿಯೋಣ ಬೆಳಗ್ಗೆ ಬೆಳಗ್ಗೆ. ಆಮೇಲೆ ಈಗಲೇ ಬೀಟುಗಳೇ ಅಕ್ಕ, ಆ ಬಂದಿಲ್ಲ ನಾವು ಆಡೋದಂಗೆ. ನಾನಿಲ್ಲ, ನಾನು ನಮ್ಮನೇಲಿ ನಿಜವಾಗ್ಲೂ ಹೇಳ್ತೀನಿ, ಏಕೈಕ ಮಗಳು ನಾನು ಪೂರ್ತಿ ಸಪ್ಪೆ ಕೊಟ್ಬಿಟ್ರೆ ಒಳ್ಳೇದು, ಒಂಚೂರು ಕೊಡ್ಬಾರ್ದು. ನಮ್ಮನೇಲಿ ನಮ್ಮ ಮನೆಯವ್ರು, ಮನೆಯವ್ರಾಗ್ಬೋದು, ಅಮ್ಮ ಆಗ್ಬೋದು, ಮಗಳಾಗ್ಬೋದು, ಅಥವಾ ನಮ್ಮ ಅಪ್ಪ ಆಗ್ಬೋದು, ನನ್ನ ಮಗ ಆಗ್ಬೋದು, ಇವರೆಲ್ಲ ಒಂದ್ ಲೆವೆಲಿಗೆ ಮುಖ ಹಿಂಗ ಹೋಗ್ಬಿಡುತ್ತೆ, ಕೋಪ ಅನ್ನೋದು ಬೇಗ ಬರುತ್ತೆ. ನಾನು ಒಬ್ಳೆ ಫ್ರೆಂಡ್ಸ್, ಬಿ ಕೂಲ್ ಅಂತ ನಮ್ಮಲ್ಲಿರೋದು ಅಲ್ವೇನಮ್ಮ. ಫೈನಲಿ ಇವಾಗ ಟೈಮ್ 11:40 ಆಯಿತು. ನನಗೆ ವಿಡಿಯೋ ಎಡಿಟಿಂಗ್ ಕೆಲಸ ಆಯಿತು, ಆ ಕೆಲಸ ಮಾಡ್ತಾ ರೂಮಲ್ಲಿ ಕೂತಿದ್ದೆ. ಅಮ್ಮ ಮಕ್ಕಳು ಇಲ್ಲ, ಹೊರಗಡೆ ಇದ್ದಾರೆ. ಈಗ ವಿಡಿಯೋ ಅಪ್ಲೋಡಿಂಗ್ ಇಟ್ಟು ನಾನು ಅಡುಗೆ ಮಾಡೋಕೆ ಹೊರಟಿದ್ದೀನಿ. ಈಗ ಬಿರಿಯಾನಿ ಮಧ್ಯಾಹ್ನ ಊಟಕ್ಕೆ ಅಷ್ಟೇ ಹೋಗಿ ಬಿರಿಯಾನಿ ಮಾಡೋದು. ಏನು ಮಾಡ್ತಾವ್ ನಮ್ಮಮ್ಮ? ಬಂದ್ಯು ಇಲ್ಲ ಮಾಡಪ್ಪ, ನೀನು ನಿನ್ ಮಗ ಪಾತ್ರೆ ತೊಳಿತಾನೆ, ಯಾಕೆ ಬೇಡ ಅನ್ಬೇಕಲ್ವಾ, ತೊಳಿಲಿ ಗೊತ್ತಾಗತ್ತೆ ಅವ್ರಿಗೆ. ಹಾನ್ ಹೊರಗಡೆ ಅಂದರೆ ನಮ್ಮಮ್ಮ ಏನೋ ಪಾತ್ರೆ ತೊಳಿತಾ ಇರೋದು, ಏನು ಇಷ್ಟು ನಿಧಾನಕ್ಕೆ ತೊಳಿತಾವ್ರಲ್ಲ ನಮ್ಮಮ್ಮ ಅಂತ ಅನ್ಕೊಂತೀನಿ ನಾನು. ನೋಡಿದ್ರೆ ನನ್ನ ಮಗ ಇದನ್ನು ತೊಳಿ ಸಾಕು, ಬೆಳಗಿರೋದು ಸಾಕು, ಬೆಳಗಿರೋನ್ ತೊಳಿ ಸಾಕು. ನನ್ನ ಮಗ ಮಾಡ್ತಾನೆ ಫ್ರೆಂಡ್ಸ್, ಮಾಡಲ್ಲ ಅನ್ನಂಗಿಲ್ಲ, ಬಟ್ ಕೆಲವೊಂದು ಟೈಮಲ್ಲಿ ಮಾಡ್ಬೇಕಾದ್ರೆ ಬೇಜಾರಾಗುತ್ತೆ. ಈಗ ಹಬ್ಬ ಮಾಡ್ತಾರೆ, ಈಗ ಅಮ್ಮ ಬೈತಾರೆ. ಈ ಸ್ಟೈಲಲ್ಲಿ ನಮ್ಮ ಅಮ್ಮ ಹಿಂದೆ ನೋಡಿಲ್ಲ, ಬರೀ ಮುಂದೆ ನಾನು ನೋಡ್ಕೊತಾ. ನಾನು ಈ ಕಡೆ ಸೈಡ್ ನೋಡ್ಕೊ, ಏನ್ ಮಾಡ್ಬೇಕು ಹಿಂದೆ ಕಡೆ, ಏನಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾಡಿದಿರಿ ಹೇಳ್ತೀನಿ. ಏನ್ ಮಾಡ್ತೀವಿ ತಾಯಿ, ಅವನೇ ಬೆಳಗ್ತಾವನಮ್ಮ. ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಇಟ್ಬಿಟ್ಟು ಬಂದೆ, ನಾನು ನೀನ್ ಪಾತ್ರೆ ತೊಳಿತಾ ಇದ್ದಂತ. ಓ, ನಾನು ಎಡಿಟಿಂಗ್ ಮಾಡ್ತಿರೋದ್ರಿಂದ ಹೋಗಿದ್ದೆ. ಪ್ಯಾಸೇಜು ಮೆಟ್ಲು ಗಂಡು ಬೀರಿ ಗಂಡು ಗಲಿ ಇಲ್ಲಿತ್ತದೆ, ಬಾರಮ್ಮ ನೀನ್ ಯಾಕೆ ಹೋಗಿದ್ದಿ? ಕೆಲ್ಸ ಇಲ್ಲ, 11:30 ನಾನೇನ್ ಮಾಡ್ಲಿ? ಓ, ಕೆಲ್ಸ ಕೊಡ್ಬೇಕು ನಾನು ಬೆಳಗವ ಇನ್ಯಾಕೆ? ನೋಡ್ಲೇ ಇಲ್ಲ ನನ್ ಅಪ್ಪ ಬಾರವ, ಅಯ್ಯೋ ಕುತ್ಕೊಯ್ಲಿ ಪಾತ್ರೆನ ನಿಮ್ ಅಮ್ಮೇ ತೋರ್ಸಿದ್ರಿ, ನಾನು ನೀ ತೊಳಿತಾ ಇದೀಯವ. ಅಯ್ಯೋ, ನಿಮ್ ಅಮ್ಮ ಒಂದಿನ ಕೇಳಿದ್ರಾಗಿರೋದು ಹಿಂಗೆ, ಕೆಲ್ಸ ಇಲ್ಲ ಅಮ್ಮ ನನ್ಗೆ ಕೊಡು ಅಂತ. ನನ್ ಕೆಲ್ಸ ಐತೆ, ಅದಕ್ಕೆ ಕೇಳಿ. ಈಗಲ್ಲ, ಆ ವಯಸ್ಸಿನಲ್ಲಿ ನಾವು ಕೆಲ್ಸ ಇತ್ತು ಆಟ ಆಡೋದು. ಸೈಕಲ್ ತುಳಿಯಕ್ಕೆಲ್ಲ ನಾವು ಮನೇಲೆ ಇರ್ತಾ ಇರ್ಲಿಲ್ಲ ಅವಾಗ. ಅಲ್ಲ, 8 ವರ್ಷದಲ್ಲಿ ನೀನು ಬಾಯ್ತಿದ್ದೆ ಅಂಗಡಿಗೂ ಎಲ್ಲಾರ ನಾನು ಒಯ್ತೀನಿ ಅಂದ್ರೆ ಸಾಕು, ಕರ್ಕೊಂಡೋಗ ಬೇಡಕ್ಕೂ ಅಂದ್ಬಿಟ್ರೆ ಕಾಲ ಆಗ್ಲಿಟ್ಬಿಟ್ಟದೆ. ಬಿಡ್ಕೋ ಬಾಯ್ನ ಎತ್ಕೋ, ನಡಿ ಕರ್ಕ ನಡಿ. ನಾನ್ ವಿಡಿಯೋ ಮಾಡಿ ನನ್ನ ಮನ ನಾನೇ ಕಳ್ಕೊಳಂಗ ಆಯ್ತಾಯ್ತು ನಮ್ಮ ಅಮ್ಮನ ಹತ್ರ ಹೇಳಿದ್ದು. ಹಂಗೆ ಬಡ್ಕೋತಿದ್ಲು 8 ವರ್ಷದಲ್ಲಿ ಹೇಳವ ಪಾತ್ರೆಯ. ಅಯ್ಯೋ, ಏನೇ ಹುಡುಗರ ಜೊತೆಲಿ ಗೊಂಬೆ ತಕೊಂಡು ಸೀರೆ ಉಡ್ಸ್ಕೊಂಡು ಮಣ್ಣು ಕಟ್ಕೊಂಡು
ಆಟ ಆಡನ ಅಷ್ಟೇ. ಏನು ಕೇಳ್ಕೊಡು ಇವತ್ ನನ್ ಮಗ, ಅಯ್ಯೋ ಅಪ್ಪನೇ ಅಪ್ಪನೇ, ಇವತ್ ನನ್ ಮಗ ಪಾತ್ರೆ ತೊಳೆದು ಕೊಡ್ತಾ ಇದ್ ನನ್ಗೆ. ಆ ಯಪ್ಪ ಸೂಪರ್ ಬಿಡವ. ನಾನು ನಮ್ಮಅಮ್ಮ ಪಾತ್ರೆ ತೊಳಿತಾವ್ರೇನೋ, ನಾನು ವಿಡಿಯೋ ಡಬ್ಬಿಂಗ್ ವಿಡಿಯೋ ವಾಯ್ಸ್ ಡಬ್ಬಿಂಗ್ ಮಾಡ್ತೀನಲ್ಲ, ಹಂಗಾಗಿ ನಮ್ಮಅಮ್ಮ ಸೌಂಡ್ ಆಗತ್ತೆ ಇನ್ನ ಅಂತ ಅವಳು ಕಿರ್ಸ್ಕೊಂತೀನಿ ಅಂದ್ಬಿಟ್ಟು ನಮ್ಮಅಮ್ಮ ಏನೋ ನಿಧಾನಕ್ ತೊಳಿತಾವ್ರೆ ಅನ್ಕೊಂಡು ನಾನು ಬರ್ತೀನಿ ನೋಡಿದ್ರೆ. ನಾನು ಅದಕ್ಕೆ ವಿಡಿಯೋ ಆ ರೂಮಿಂದ ಮಾಡ್ಕೊಂಡು ನೀನ್ ಬಂದ್ರೆ ನೋಡಿದ್ರೆ ಅಮ್ಮ ಅಲ್ಲ ಮಗ. ಇದೇ ರೀತಿ ನಮ್ಮ ಜಂಟು ಏನಾದರೂ ಒಂದು ಮಾಡ್ತಾ ಇದ್ದಾನೆ. ಬಟ್ ಚೈತು ಯಾಕೋ ಸ್ವಲ್ಪ ಡಲ್ ಆಗಿದ್ಲು ಅಂದರೆ, ಸ್ಯಾಟರ್ಡೆ ನಾನು ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಚೈತುದು ಒಂದು ಫೋಟೋ ಹಾಕಿ. ನಾನು ಯಾವತ್ತೂ ಕೂಡ ಆ ಫೋಟೋ ಹಾಕಿದ್ದೇ ಇರಲಿಲ್ಲ. ಬಟ್ ಯಾಕೆ ಆ ಫೋಟೋ ಹಾಕ್ತಿರೋದು ನನಗೆ ಅರ್ಥನೇ ಆಗ್ತಿಲ್ಲ. ಅವತ್ತಿನ ದಿನ ಸಂಜೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಕಾಲ್ ಮಾಡಿದರು, ಏನಾದರೂ ವಿಶೇಷ ಇದೆಯಾ ಸುಷ್ಮಾ, ಚೈತುದು ಆಫ್ ಸ್ಯಾರಿ ಫಂಕ್ಷನ್ ಟೈಪಲ್ಲಿ ನೀವು ಫೋಟೋ ಹಾಕಿದ್ದೀರಾ ಅಂತ ಕೇಳಿದರು. ಏ ಇಲ್ಲಪ್ಪ ಆ ಥರ ಎಲ್ಲೂ ಏನೂ ಇಲ್ಲ, ವರ್ಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆ ಫೋಟೋಸ್ನ ಹಾಕಿ ತೆಗೆದಿದ್ದು ನೋಡೋದಕ್ಕೆ ಅಂದರೆ ಯಾವುದೋ ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ. ನೋಡಬೇಕಾದ್ರೆ ಆ ಫೋಟೋ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದೆ ಅಂತ. ಕೆಲವೊಂದು ಅದನ್ನು ಹೇಳ್ತಾರಲ್ಲ ಫ್ರೆಂಡ್ಸ್, ನಾವು ಏನೂ ಅಂದ್ಕೊಳ್ಳದೆ ಕೆಲವೊಂದು ನಮ್ಮ ಕೈಲಿ ಆಗ್ತಾ ಇರುತ್ತೆ ಅಂತ. ಅವಳು ಸ್ಯಾಟರ್ಡೆಯಿಂದನೂ ಸ್ವಲ್ಪ ಯಾಕೋ ನಾನು ಅಮ್ಮ ಮನೆಗೆ ಹೋದಾಗಿಂದ ಡಲ್ ಒಂಥರ ಫೇಸ್ ಆಗ್ತಾ ಇತ್ತು. ಸಂಡೇನೂ ಕೂಡ ಅಷ್ಟು ಒಂದು ಹ್ಯಾಪಿನೆಸ್ ಅನ್ನಂಗೆ ಇರಲಿಲ್ಲ ಅವಳು. ಬಟ್ ನಾನೇನೋ ಬೇಜಾರಾಗ್ತಿದೆ ಅನಿಸುತ್ತೆ, ಬೋರ್ ಆಗ್ತಿದೆ ಮಕ್ಕಳಿಗೆ ಅಂತ ಆ ಥರ ಥಿಂಕಿಂಗ್ ಇತ್ತು. ಕೆಲವೊಂದು ಹೇಳ್ತಾರಲ್ಲ ಮುಂಚಿತವಾಗಿ ಒಂದು ಅವರಿಗೆ ಗೊತ್ತಾಗ್ತಾ ಇರುತ್ತೆ ಏನು ಎತ್ತ ಅನ್ನೋದೆಲ್ಲ. ಬಟ್ ನಮ್ಗೆ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಆಗಲಿಲ್ಲ. ಹೆಂಗೆ ಅಂತಂದರೆ ಅವಳು ಸೋಮವಾರ ಹೇಳಿದ್ಲು, ಚೈತು ಹೇಳಿದ್ಲು, ಅಮ್ಮ ಯಾಕೋ ಸೊಂಟ ನೋವು ಶುರು ಆಗ್ತಿದೆ, ಅಮ್ಮ ತುಂಬ ಸೊಂಟ ನೋವ್ತಾ ಇದೆ ಅಂತ. ನಂಗೆ ಏನಂದರೆ ಚೈತುಗೆ ಫೀವರ್ ಬರುತ್ತೆ ಅಂತಂದರೆ ಸೊಂಟ ನೋವು ಬರುತ್ತೆ, ಅವಳಿಗೆ ಜ್ವರ ಬರುತ್ತೆ ಅಂದ್ರೇ ಅವಳಿಗೆ ಸೊಂಟ ನೋವು ಶುರು ಆಗುತ್ತೆ, ಆ ಥರ ಅಂದ್ಕೊಂಡಿದ್ವಿ. ಜೊತೆಗೆ ಇನ್ನೊಂದೇನಂದರೆ ಸಂಡೇ ಬಿರಿಯಾನಿ ಮಾಡಿದ್ದೆ ನಾನು, ಹಾಗಾಗಿ ಹೀಟ್ ಆಗಿದೆಯೋ ಏನೋ ಹೊಟ್ಟೆ ನೋವು ಸೊಂಟ ನೋವು ಒಂಥರ ಆ ಥರ ಫೀಲ್ ಆಗ್ತಾ ಇರಬೇಕು, ಲೈಟಾಗಿ ಸ್ವಲ್ಪ ಹೊಟ್ಟೆ ನೋವು ಅಂತಲೂ ಕೂಡ ಹೇಳ್ತಿದ್ದಲ್ಲ. ಹಾಗಾಗಿ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂದರೆ ಬಿಸಿಲು ಜಾಸ್ತಿ ಇದೆ, ಜೊತೆಗೆ ಮಕ್ಕಳು ನೀರು ಕುಡಿಯೋದು ಕೂಡ ಕಡಿಮೆ, ಅವರಿಗೆ ಹೇಳಿ ಹೇಳಿ ನೀರು ಕುಡಿಸ್ತಾ ಇರಬೇಕು. ಆನಂತರ ನಮ್ಮಪ್ಪ ಸೋಡೆಲ್ಲ ತೊಗೊಂಬಂದಿದ್ರು, ಮೇ ಬಿ ಈ ಥರ ಎಲ್ಲ ಅವಳಿಗೇನೋ ಫುಡ್ ಇನ್ಫೆಕ್ಷನ್ ಥರ ಆಗಿರಬೇಕು, ಅದಕ್ಕೆ ಅವ್ರ ಥರ ಎಲ್ಲ ಅನ್ನಿಸ್ತಾ ಇದೆ ಅಂತ ಆ ಥರ ಥಿಂಕ್ ಮಾಡಿಬಿಟ್ವಿ. ಬಟ್ ಏನು ಅಂತಂದರೆ ಈ ಒಂದು ಯೋಚನೆ ನಮಗೆ ಬರಲೇ ಇಲ್ಲ ಅವತ್ತಿನ ದಿನ. ಅಂದರೆ ಸ್ವಲ್ಪ ಹೊತ್ತು ಆ ಥರ ಹೇಳಿದ್ಲು, ಆಮೇಲೆ ನಾರ್ಮಲಾಗಿ ಆರಾಮಾಗೇ ಇದ್ಲು. ಕೊನೆಗೆ ನನ್ನ ಮಗಳೇ ಮಾಡಿದ್ಲು, ನನ್ನ ವಿಡಿಯೋ ಆಫ್ ಮಾಡಿದ್ರೆ ಚೈತು ಮಾಡಿದ್ಲು, ಒಂದು ಸೌತೆಕಾಯಿ ತಿನ್ಕೊಂಡು ಸೋಡಾ ಕುಡಿತಾನೆ. ಚಪಾತಿ ಹಳಿನ್ಗೆ ಅಂದರೆ ಎಲ್ಲ ಆಯ್ತವೆ, ಪಟ 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 ಮಾಡಿ ಬೇಗ 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 ಎಲ್ಲನೂ ಕೂಡ. ಅಯ್ಯೋ ಪಾಪ ಪಾಪ ಅಂದ್ಕೊಂಡೆ, ಮಾಡಿ ಮಾಡಿ ಕೊಡ್ತೇನೆ. ಹಾಂ ಹಂಗೆ ನಾವು ಅಲ್ಲಿ ತಟ್ಟೆ ಎಲ್ಲ ನೋಡಂಗೆ ಇದಕ್ಕೆ ಹಾಕು, ಹಸಕ್ಕೆ ಹಾಕ್ಬಿಟ್ಟು ಅಲ್ಲೇ ತಟ್ಟೆ ಇಡಂಗೆ. ಬ್ಲೂಬೆರಿ ಅಲ್ಲೇ ಕೊಡಿ, ನಿಂಗೆ ಓಪನ್ ಮಾಡಕ್ ಬರಲ್ಲ ಇವಾಗ, ಓಪನ್ ಅಲ್ಲಿ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಮಾಡು ನೀನು, ಆಮೇಲೆ ಉಕ್ಕು ಹೋಗ್ಬಿಟ್ಟು. ಕೈ ನೋವು ಬಂತೀನ ಅಳಿ, ಕುಡ್ಕೊಂಡು ಒಂದ್ ಆಟ ಮಗ ಕ್ಯಾರಮೆಲ್ ಚೆನ್ನಾಗಿ ಹೊಡಿಯೋದ್ ಕಲ್ತ್ಬಿಟ್ಟವನೆ. ಸಂಡೇ ಊಟ ಎಲ್ಲ ಆದ್ಮೇಲೆ ಅನಂತರ ಅವರ ಅಪ್ಪನ ಜೊತೆನು ಕೂತ್ಕೊಂಡು ಕ್ಯಾರಮ್ ಬೋರ್ಡ್ ಎಲ್ಲನು ಕೂಡ ಆಡಿದ್ಲು, ಈ ಥರ ಜೋಡ ಎಲ್ಲ ಕೂತ್ಕೊಂಡು ಕ್ಯಾರಮ್ ಬೋರ್ಡ್ ಎಲ್ಲ ಆಡಿದ್ರು. ಒಂಥರ ಚೆನ್ನಾಗಿ ಹೋಯ್ತು ಡೇ. ನನಗೇನಂತಂದ್ರೆ ಆಮೇಲೆ ಯಾಕೋ ಬ್ಲಾಗ್ನ ಮಾಡಬೇಕು ಅಂತಾನೆ ಅನ್ನಿಸ್ಲಿಲ್ಲ ನನಗೆ. ಸ್ಯಾಟರ್ಡೇಯಿಂದನೂ ಕೂಡ ಸ್ವಲ್ಪ ಅವಳದೇ ಇದಿತ್ತಲ್ಲ, ಅಮ್ಮ ಈ ಥರ ಅನಿಸಿದೆ ಹಂಗೆ ಅನಿಸಿದೆ ಅಂತ, ಹಂಗಾಗಿ ಹಂಗೆ ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡ್ಕೊಂಡಿದ್ದೆ ಅಂಥದ್ದು. ಆಮೇಲೆ ಮಧ್ಯಾಹ್ನ ಇಷ್ಟ ಆದಮೇಲೆ ನಾನು ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ ಬ್ಲಾಗ್ನ, ಮತ್ತೆ ನಾನು ಮಂಡೇ ಮಾರ್ನಿಂಗಿಂದ ಶುರು ಮಾಡಿದ್ದು. ಮಂಡೇ ಮಾರ್ನಿಂಗ್ ಅಮ್ಮ ಇಲ್ಲಿ ದೋಸೆ ಹಾಕ್ತಾಯಿದ್ದಾರೆ, ಸೋಮವಾರ ಬೆಳಗ್ಗೆ ಅವೆಲ್ಲ ತಿಂಡಿ ತಿಂತಾಯಿದ್ದೀವಿ, ದೋಸೆ ಆ್ಯಂಡ್ ಮೊಸರು, ಇದು ಇನ್ನೂ ಹೇಳ್ತಾರಲ್ಲ ಕಡಲೆಕಾಯ್ದು ಚಟ್ನಿ ಪುಡಿ ಅದು ಎಲ್ಲ. ಇವತ್ತು ನಾನು ಅಕ್ಕನು ಹೋಗ್ತೀವಿ ಸಾಯಂಕಾಲ ಒಂದು ಚಿಕ್ಕ ಹೋಗಿ.
ಮನೇಲೆ ಮಾಡಮ್ಮ ಇಲ್ಲಿ ಉಳ್ಕೊಂಡು ಟೆಂತ್ ಕ್ಲಾಸ್ನ. ಮನೆಯಲ್ಲಿ ನಿಮ್ ಫೋನ್ ಇಟ್ಬಿಟ್ಟು ನೀವು ಹೋಗಿ ಅಕ್ಕ ಇಲ್ಲೇ ಮಾಡ್ಕೊಂಡ್ರೆ ಮಾಡಕ್ಬೇಕು. ನಾನು ಮೋ ಜೊತೆ ಇರ್ತೀನಿ, ಅಂಗಡಿಗೆ ಹೋಗ್ತೀವಿ. ಅಲ್ಲಪ್ಪ ಮೆಣಸು ಏನ್ ಮಾಡಕ್ಕೆ ಒಂದ್ ಗೊನೆ ಅಪ್ಪ? ಎರಡ್ ಚಿಪ್ ತಗೋ ವಾಪಸ್. ಹಾಕೋ ರಸಬಾಳೆ ತಿನ್ನಿಸ್ತೇ ಅಂತ. ಈಗ ನೀವೇನ್ ನೋಡ್ತಾ ಇದೀರಾ ಫ್ರೆಂಡ್ಸ್, ಇದು ಬಂದು 15 ತಾರೀಕು ಸಂಜೆ. ಬೆಳಗ್ಗೆ ಅಮ್ಮ ಮನೇಲಿ ನಾವೇನು ದೋಸೆ ತಿಂದ್ವಿ, ತಿಂದಾದ್ಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು, ನನ್ನ ಕೆಲ್ಸದಲ್ಲಿ ಬ್ಯುಸಿ ಆದೆ, ಬ್ಲಾಗ್ನ ಮಾಡ್ಕೊಳಕ್ಕಾಗಲಿಲ್ಲ. ಆನಂತರ ಮಧ್ಯಾಹ್ನ ಅಮ್ಮ ಬೇಳೆ ಸಾಂಬಾರೆಲ್ಲ ಮಾಡಿದ್ರು, ಊಟ ಮಾಡಿದ್ವಿ. ಚೈತುವನ್ನು ಕೂಡ ಮುದ್ದೆ ಎಲ್ಲ ಊಟ ಮಾಡಿದ್ಲು. ಬಟ್ ಅವಾಗ ಸೊಂಟ ನೋವು ಅಂತ ಅಳೋದಕ್ಕೆ ಶುರು ಮಾಡಿದ್ಲು ಚೈತು. ಸ್ವಲ್ಪ ಹೊತ್ತು ಅಮ್ಮ ಮನೇಲೂ ಕೂಡ ಮಲಗಿದ್ಲು. ಆಮೇಲೆ ಮಲಗಿದ್ದು ಎದ್ದ ಮೇಲೆ ಹೇಳಿದ್ದು, ಅಮ್ಮ ನೋವೆಲ್ಲ ಕಡಿಮೆ ಆಗಿದೆ, ಇವಾಗ ಹೋಗೋಣ ಮನೆಗೆ, ಡ್ಯಾನ್ಸ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು ನಾನು ಆನ್ಲೈನಲ್ಲಿ ಅಂತ. ಯಾಕಂದರೆ ಅಲ್ಲಿ ಅಮ್ಮ ಮನೇಲಿ ಅವಳಿಗೆ ಡ್ಯಾನ್ಸ್ ಮಾಡೋದಕ್ಕಾಗಲಿ ಅಥವಾ ಆನ್ಲೈನ್ ಕ್ಲಾಸ್ ಹೋಗೋದಕ್ಕಾಗಲಿ ನೆಟ್ವರ್ಕ್ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ನಮ್ಮ ಮನೇಲಿ ಅಂದರೆ ನೆಟ್ವರ್ಕ್ ಏನು ಪ್ರಾಬ್ಲಮ್ ಆಗೋಲ್ಲ, ನನಗೆ ಮೊಬೈಲ್ ಡೇಟಾಗಿಂತ ವೈಫೈದು ಬೇಗ ಚೆನ್ನಾಗಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಅಮ್ಮ ಮನೇಲಿ ಬರೀ ಮೊಬೈಲ್ ಡೇಟಾದಲ್ಲಿ ಮಾಡಬೇಕು. ಹಾಗಾಗಿ ಸರಿ ಓಕೆ ಅಂತ ಹೇಳಿ ಅವಳು ಅಟೆಂಡ್ ಮಾಡ್ತೀನಿ ಅಮ್ಮ, ಈಗ ಬೆನ್ನೋವು ಸೊಂಟ ನೋವೆಲ್ಲ ಏನಿಲ್ಲ ಅಂತ ಹೇಳಿದ್ದು. ಸರಿ ಅಂತ ಹೇಳಿ ನಾನು 4 ಗಂಟೆಗೆ ಅಮ್ಮ ಮನೆಯಿಂದ ಕರ್ಕೊಬಂದೆ. 15 ತಾರೀಕು ಸೋಮವಾರ ಅಮ್ಮ ಮನೇಲೇ ಹೇಳ್ಬಿಟ್ಟಿದ್ದೆ. ಹೇಳಬೇಕಂದ್ರೆ ನಾವು ಹಬ್ಬದ ಮಾರನೆಗೆ ಹೊಸದಡ್ಕೋ ಅಲ್ಲಿ ಹೋಗಿ ಸೇರಿದ್ದು. ಮಂಡೇ ಈವ್ನಿಂಗ್ವರೆಗೂ ನಾವು ಅಮ್ಮ ಮನೇಲೇ ನನ್ನ ಚೈತು ಇದ್ದಿದ್ದು. ಬಟ್ ಅವಳು ನಮ್ಮ ಮನೆಗೆ ಬಂದಮೇಲೆ ನನ್ನ ಮಗಳು ದೊಡ್ಡವಳಾಗಿದ್ದು ಅಂತ ಹೇಳ್ಬೋದು. ಬಟ್ ಈ ಒಂದು ಫೀಲಿಂಗ್ಸ್ ಏನಿದೆ ನಿಜ, ಅದು ಆ ಟೈಮಲ್ಲಿ ಹೇಗೆ ಹೇಳಬೇಕು, ಮಾತಾಡಬೇಕು, ಏನು ಅಂತ ದೇವರಾಣೆಗೂ ಗೊತ್ತಾಗೋದಿಲ್ಲ. ಜಸ್ಟ್ ನಂಗೆ ಬಂದು ಒಂದು 22 ಮಿನಿಟ್ಸ್ ಅಷ್ಟೇ ಅಮ್ಮ ಮನೆಯಿಂದ ಬಂದು, 22 ನಿಮಿಷ ಆಗಿದ್ದು. ಅಷ್ಟರಲ್ಲಿ ಅಮ್ಮಂಗೆ ಮತ್ತೆ ಕಾಲ್ ಮಾಡಿದೆ. ಅಮ್ಮ ಹೌದಾ ನಿಜನ, ಅಯ್ಯೋ ಇಷ್ಟೊತ್ತು ಇಷ್ಟು 3 ದಿನದಿಂದ ಇಲ್ಲೇ ಇದ್ಕೊಂಡು, ಅಂದರೆ ಅವಳು ಸೊಂಟನೋ ಅಂತ ಹೇಳ್ತಾ ಇದ್ಲಲ್ಲ, ಇಲ್ಲೇ ಇದ್ದು ಕೊನೆಗೂ ನಿಮ್ಮ ಮನೆಗೆ ಹೋದ್ಮೇಲೆ ಆದ್ಲ ಅಂತ. ಆಮೇಲೆ ಹೇಳಿದ ತಕ್ಷಣ ಅಮ್ಮ ಹಾಗೆ ಸೀದಾ ಬಂದರು. ಇನ್ನೊಂದು ಏನಂತಂದರೆ, ನಾವು ಯುಗಾದಿ ಹಬ್ಬದಲ್ಲಿ ಬೇವಿನ ಸೊಪ್ಪೆಲ್ಲ ತೊಗೊಂಬಂದಿದ್ರಲ್ಲ, ಅದು ಚೈತು ಯಾವತ್ತೂ ಎತ್ತಿಟ್ಟಿರಲಿಲ್ಲ ನೋಡಿ ಹೆಂಗೆ ಅಂತ. ಯಾವಾಗಲೂ ಅವಳೆಲ್ಲ ಎತ್ತಿಡೋದಾಗಲಿ ಮಾಡೋದೆಲ್ಲ ಇಲ್ವೇ ಇಲ್ಲ. ಅದು ಯಾಕೆ ಅದನ್ನು ಬೇವಿನ ಸೊಪ್ಪನ್ನ ಕವರಲ್ಲಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ಲೋ ಗೊತ್ತಿಲ್ಲ. ಬೇವಿನ ಸೊಪ್ಪು ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ಲು. ನಾನು ಬೇರೆ ಕಮ್ಯುನಿಟಿ ಪೋಸ್ಟ್ಗಳ ಥರ ಫೋಟೋ ಎಲ್ಲ ಕೂಡ ಹಾಕಿದೆ. ಅದ ಥರ ಇವೆಲ್ಲ ಏನು ಅಂತಂದರೆ ನಮಗೆ ಗೊತ್ತಿಲ್ಲ, ಈ ಸಮಯ ಸಂದರ್ಭ ಅನ್ನೋದು ಎಲ್ಲ ನಮ್ಮ ಕೈಲಿ ಮಾಡಿಸ್ತಾ ಇರುತ್ತೆ. ಆ ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮುಂದೆ ಏನು ಅಂತ ಗೊತ್ತಾಗುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಟೈಮಲ್ಲಿ ಆಗೋದಿಲ್ಲ. ಆಮೇಲೆ ಚೈತುಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಅಮ್ಮ ಏನು ಮಾಡಿದರು, ಸರಿ ಆಯಿತು ಬೇವಿನ ಸೊಪ್ಪೆಲ್ಲ ಸದ್ಯಕ್ಕೆ ಅವಳೇ ಎತ್ತಿಟ್ಟಿದ್ದಲ್ಲ ಅಂದ್ಬಿಟ್ಟು ಬೇವಿನ ಸೊಪ್ಪು ಅರಿಶಿನ ಬಾದಾಮಿ ಎಲ್ಲನೂ ಕೂಡ ರುಬ್ಬಿ ಅವಳಿಗೆ ಮೈಗೆಲ್ಲ ಹಚ್ಚಿ ಮಾಡಿ ಸ್ನಾನ ಮಾಡಿಸಿ, ಆನಂತರ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಕಂಪ್ಲೀಟ್ ಅಮ್ಮ ಮನೆಯಿಂದನೇ ಬರುವಂಥದ್ದು. ನಮ್ಮಮ್ಮ ಅಂತೂ ಮೊಮ್ಮಗಳೇ, ಅವಳು ಏನೇ ಒಂದು ತಿನ್ನಬೇಕು, ಅವಳಿಗೆ ಏನೇ ಒಂದು ಬೇಕು ಅಂದರು ಪ್ರತಿ ಒಂದು ನನ್ನ ಮೊಮ್ಮಗಳಿಗೆ ನಾನೇ ಕೊಡಬೇಕು, ನನ್ನಿಂದನೇ ಬರಬೇಕು ಅಂತ ಅಂತಿದ್ರು. ಹೆಂಗೆ ಅಂತಂದರೆ ಇದೊಂದು ಖುಷಿ ವಿಚಾರ, ಅಂದರೆ ನಮ್ಮ ಕೈಯಲ್ಲಿ ಬೆಳೆದಂತಹ ಪುಟ್ಟು ಮುದ್ದು ಕಂದಮ್ಮ ಇವತ್ತು ಏನೋ ಒಂದು ದೊಡ್ಡ ಮಗು ಆಯಿತು ಅನ್ನೋದೊಂದು ಫೀಲಿಂಗ್ಸ್ ಅಷ್ಟೆ. ಇದು ಮೇನ್ ತಿನ್ನಬೇಕಾಗಿರೋದು ಊಟ ಆದಮೇಲೆ ಕುಸುಲಕ್ಕಿ ಅನ್ನು ಎಲ್ಲ ಚೆನ್ನಾಗಿ ತಿಂದು ಬಿಸಿನೀರು ಕುಡಿದು ಕುಡಿಸ್ತೇ ಬಿಸಿನೀರು ಹ್ಞೂ ನಮ್ಮ ಕುಡಿಸ್ತೇ ಕಣಮ್ಮ ಕುಡಿಸ್ತೇ ಬಿಸಿನೀರು.
ಫುಲ್ ಬಿಸಿನೀರೇ ಇಳಿದೀನಿ, ಬಿಸಿ ಬಿಸಿ ಬಿಸಿನೀರೇ ಇಟ್ಟಿದ್ದೀನಿ. ಜೊತೆಗೆ ಗೀಸರ್ ಅಲ್ಲಿ ಎನಿ ಟೈಮ್ ಬಿಸಿನೀರು ಇಟ್ಟಿರ್ತೀನಿ, ನೀನೇನೇ ಆದ್ರೂ ಬಿಸಿನೀರೇ ಯೂಸ್ ಮಾಡು ಅಂತ ಹೇಳಿದೀನಿ ನಿನ್ನ ಮೊಮ್ಮಗಳಿಗೆ. ಆಯ್ತಮ್ಮ, ಓಕೆನಮ್ಮ. ಎಲ್ಲೇ ಅಡ್ಕೆ ತಿನ್ನೋ ಮಷಿನ್ ಇವಾಗ ರೆಡಿ ನಮ್ಮ ಮನೇಲಿ. ಈಗ ನೀರು ಗಜ್ಜಿಬಿಟ್ಟು ಏನು ಮಾಡಬೇಕು? ಒದ್ದೆ ಬಟ್ಟೆ ಮುಚ್ಚಿಬಿಟ್ಟು ಇಡ್ತೀನಿ ಕೊಡು. ಒದ್ದೆ ಬಟ್ಟೆ ಏನಿಲ್ಲ, ಪ್ಲಾಸ್ಟಿಕ್ ಕವರ್ ಕಟ್ಟು ಸಾಕು. ನೀರು ಗಜ್ಜಿಬಿಟ್ಟು ನೀರಿಗೆ ಹಿಂಗೆ ಬಿಟ್ಬಿಟ್ಟು ತೊಳೆದ್ಬಿಟ್ಟು ಹಿಂಗೆ ಅಂದ್ಬಿಡು, ನೀರು ಹೊಂಟೈತಿ ಕವರ್ ಕಟ್ಟು, ನೀನು ಬಿಡ ನೋಡಿ. ನೀರೊಳಗೆ ಹಿಂಗೆ ಹಚ್ಚಿಬಿಟ್ಟು ಎತ್ಬಿಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ಟು ನಾನು ಕವರ್ ಕಟ್ಟಿಡ್ಬೇಕಂತೆ. ಫ್ರಿಜ್ಜಲ್ಲಿ ಇಡಬಾರ್ದು, ಫ್ರಿಜ್ಗೆ ಇಡಬೇಡ, ಕಪ್ಪಾಗಿ ಹೋಗಲ್ವೇನ? ಕಪ್ಪಾಗಲ್ಲ, ಒಂದು ವಾರ ಮಡ್ಗು ಎಲೆ ನಾನು ಬಿಡ. ಅದು ನಿಮ್ಮದು ಗಿಡದ ಎಲೆ, ಇದು ಕಿತ್ತಿರೋ ಎಲೆ, ಇದು ಇರ್ಬೇಕು ಕಣ್ ಮಡ್ಗವ ಎಲೆ ಏನೂ ಆಗಲ್ಲ ಕಣ. ಆ ಬಾಕ್ಸ್ಗಳೆಲ್ಲ ಏನು ಮಾಡ್ಗುತ್ತೆ ಅಲ್ಲಿ ಜೋಡಿಸ್ಬಿಡು, ನೀಟಾಗಿ ಅದ ಕ್ಲೀನ್ ಮಾಡ್ಕೊಂಡಿದ್ದೆ. ಇದೆಲ್ಲ ತೆಗಿಬೇಕು ನನ್ನ ಮಗಳದ್ದು ಅಡ್ಪಾಗಳು ಇವೆಲ್ಲ ಫುಲ್ಲು ತೆಗೆದ್ಬಿಟ್ಟು. ಅವನು ಅವಾಗಿಂದ ಸ್ಮೈಲ್ ಮಾಡ್ತಾವನವ, ಯಾಕೆ ಗೊತ್ತಿಲ್ಲ ಕೇಳು ನೀನು ಯಾಕೆ ಅಂತ. ಅಂದರೆ ಅವತ್ತಿನ ದಿನ ನಿಜವಾಗ್ಲೂ ನನಗೆ ಯಾರಿಗೆ ಹೇಳಬೇಕು ಅಥವಾ ಹೇಳಬಾರ್ದು ಅನ್ನೋದು ಏನೂ ನನಗೆ ಗೊತ್ತಾಗಿಲ್ಲ. ನಾನು ಯಾರಿಗೂ ಕೂಡ ಅಷ್ಟಾಗಿ ಹೇಳ್ಕೊಳ್ಳಲಿಲ್ಲ ಅವತ್ತಿನ ದಿನ. ನನಗೆ ಅಳು ಬಂತು, ಯಾಕೆ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ತುಂಬ ಹತ್ತಿದ್ದೀನಿ ಅವತ್ತಿನ ದಿನ, ಖುಷಿಗೋ ಅಥವಾ ಏನು ಫೀಲಿಂಗ್ಸೋ ಅದು ಕೆಲವೊಂದು ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಾಗ ಹಿಂಗೆ ಎಲೆ ಅಡಿಕೆ ಎಲ್ಲ ತಿನ್ನಿಸ್ತೀವಿ. ಅವಾಗ ಮಗಿಗೂ ಫಂಕ್ಷನ್ ಮಾಡ್ಬೇಕು, ಅವಾಗ ನಾನು ಬಂದು ಸೇರ್ಕೋಬೇಕಲ್ಲವ. ನಿಮ್ಮ ಮಗಿಗೆ ಆ ಥರ ಫಂಕ್ಷನ್ ಮಾಡಕ್ಕೆ ಹಿಂಗೆ ತಿನ್ಸಿ ನೀರು ಊದಿ ಮಗವ ಫಂಕ್ಷನ್ ಮಾಡ್ಬೇಕು ನನಗೆ ಏನು ಮಾಡೋದು? ಏನಪ್ಪ ಮಾಡೋದಪ್ಪ, ಅಥವಾ ನನ್ನ ವಯಸ್ಸಾಗೋಯ್ತು ಅಂತ ದೇವರಾಣಿ ನನ್ನ ಕೈಲಿ ಆಗಲ್ಲ ಮಾಡೋದು. ಅವ್ನಿಗೆ ಇನ್ನೂ ಹತ್ತು ವರ್ಷಬೇಕಲ್ಲ ಅಕ್ನಂಗಾಗಿ, ಅಷ್ಟೊತ್ತು ನನ್ನ ಕೈಲಿ ಮಾಡ್ಕೊಂಡು ದುಡ್ಡಿಲ್ಲ ಕಣೆ ಮಗ ಮಾಡಕ್ಕೆ. ಅಷ್ಟೆಲ್ಲ ಬ್ಲೇಸರ್ ತರ್ಬೇಕಂದ್ರೆ 50,000 ಬೇಕು ನಿಂಗೆ. ಸೂಟ್ ತರ್ಬೇಕಂದ್ರೆ 50,000 ಬೇಕು. ಅಪ್ಪಂದೇ ಹಾಕೊಂತಾನಂತೆ. ನಂದು ಮಾಡ್ಕೊಳ್ಳಿ ಮನೇಲಿ ಇರಲ್ಲ ಅವತ್ತಿನ ದಿನ. ಅಕ್ಕನ ಜೊತೆ ನಿಂದ ನಿಲ್ಲಿಸ್ಬಿಡ್ತೀನಿ ಬಿಡ ಹೋಲಿ, ಅವತ್ತಿನ ದಿನ ಹಾಕೊಂಬಿಡ ನೀನು. ಅಕ್ಕಂಗೆ ಸೀರೆ ಉಡ್ಸಿದ್ದೀನ ನಿನ್ಗು, ಬ್ಲೇಜರ್ ಹಾಕೊಂಡು ನಿಂತ್ಕೊಬಿಡು ಅಷ್ಟೇ. ಇಬ್ರು ಒಟ್ಟಿಗೆ ಆಗೋಗ್ಬಿಡ್ಲಿ ತ ಫೋಟೋ ತೆಗ್ಸ್ಬಿಡೋಣ. ಆಯ್ತಪ್ಪ, ಈಗ ನಾಳೆ ಅವನಿಗೂ ನೀರು ಊದಿ ಬಟ್ಟೆ ಕಟ್ಟಿ ಫಂಕ್ಷನ್ ಮಾಡ್ಬೇಕು. ಈಗ ಪಾಪ ಏನು ಮಗಂಗೆ ಎಲ್ಲ ಹಿಂಗೆ ಒಂಚೂ ಆಡ್ಕೊಂತೀರಲ್ಲಪ್ಪ. ಇಲ್ಲ ಮಾಡನ್ ಬಿಡ ಮಗ. ಹಾ, ನಿಮ್ಮೋ ವಯಸ್ಸಾದ್ರೂ ಕೂಡ ಅಣ್ಣನ ಮುದುಕಿ ಆದ್ರೂ ನಡಿಯಕ್ಕೆ ಆಗಲ್ಲ ಅಂದ್ರೂ ಕೂಡ ಮೊಮ್ಮಗನಿಗೆ ಅಂದ್ರೆ ಫಸ್ಟ್ ಓಡ್ ಬರ್ತಾರೆ. ತಲೆ ಕೆಡ್ಸ್ಕೊಬಿಡಪ್ಪ ಅಲ್ವೇನಮ್ಮ. ಹಾ, ಓ ನೋಡ್ದಪ್ಪ, ನಾನು 10 ವರ್ಷ ಬಿಟ್ಕೊಂಡು ಮಾಡೋಣ ಮಗನೇ. ಆಯ್ತು ಮಗನು, ಕಲ್ಲಲ್ಲಿ ಕುಟ್ಬಿಟ್ಟಿದ್ದಾನೆ. ನಮ್ಮ ಚಿಂಟುಗಂತೂ ಅಕ್ಕನ್ಗೆ ಯಾಕೆ ಈ ಥರ ಮಾಡ್ತಿದ್ದಾರೆ, ಹುಡುಗಿರಿಗೆ ಮಾತ್ರ ಮಾಡೋದಾ ಇದು, ಹುಡುಗರಿಗೆ ಮಾಡಲ್ವಾ, ನನಗೂ ಈ ಥರ ಮಾಡ್ತೀರಾ ಅನ್ನೋದೇ ಅವನ ಒಂದು ಕ್ಯೂರಿಯಾಸಿಟಿ ಆಗಿತ್ತು. ಅದ್ರ ಬಗ್ಗೆನೇ ಇಲ್ಲಿ ಮಾತಾಡಿಕೊಂಡು ಅಮ್ಮ ಚೈತುಗೆ ಚೆನ್ನಾಗಿ ಎಲೆ ಅಡಿಕೆ ತಿನ್ನಿಸ್ತಾ ಇದ್ದಾರೆ. ಅಂದರೆ ನಮ್ಮಲ್ಲೆಲ್ಲ ಬೇರೆ ಥರ ಊಟ, ಮತ್ತು ಇನ್ನೊಂದೇನು ಅಂದರೆ ಇವಾಗ ಒಂದು ಬಾಣಂತನ ಅಂತ ಏನು ಹೇಳ್ತಾರೆ ಮಗು ಆದರೆ ನೋಡ್ಕೊಳ್ಳೋಂಥದ್ದು, ಅದೇ ಥರ ಈಗ ನಮ್ಮ ಮಗಳನ್ನು ನಾವು ಬಾಣಂತನದ ಆರೈಕೆ ರೀತಿಯೇ ಮಾಡುವಂಥದ್ದಿರುತ್ತೆ. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಇದೇ ಹೆಣ್ಮಕ್ಳಿಗೆ ಮೊದಲ ಆರೈಕೆ, ಇದರಲ್ಲಿ ನಾವು ಹೇಗೆ ನೋಡ್ಕೊಳ್ತೀವೋ ಮುಂದೆ ಅವರು ಅಷ್ಟೇ ಚೆನ್ನಾಗಿರ್ತಾರೆ ಅಂತ. ಹಾಗಾಗಿ ಈಗ ನಮ್ಮಮ್ಮ ಏನು ಹೇಳ್ತಾರೆ ಹಾಗೆ ನಾವು ಮಾಡೋ ಅಂಥದ್ದು ಅಷ್ಟೇ.